ಒಂದು ವಿಚಾರ ಹಲವು ಅಭಿಪ್ರಾಯಗಳು, ಒಂದು ವಿಷಯ ಹಲವು ಮುಖಗಳು, ಇವೆಲ್ಲವೂ ಬಂದು ಸೇರುವ ಸ್ಥಳವೇ ಜನಧನಿ. ಜನಧನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿವೇಕ್ ರಾಜಯ್ಯ. ಭಾರತದ ಶಿಕ್ಷಣದ ಇತಿಹಾಸವನ್ನು ನಾವು ನೋಡುವುದಾದರೆ, ಶಿಕ್ಷಣ ಎಂಬುದು ಕೇವಲ ಒಂದು ವರ್ಗಕ್ಕೆ ಸೀಮಿತವಾಗಿತ್ತು. ಕೆಲವು ಬದಲಾವಣೆಗಳ ನಂತರ ಶಿಕ್ಷಣವನ್ನು ಎಲ್ಲರೂ ಪಡೆಯುವಂತಾಯಿತು. ಮೊದಮೊದಲು ಶಿಕ್ಷಣ ಪಡೆದವರು ಸಾಮಾಜಿಕ ಕಳಕಳಿಯಿಂದ ಸಮಾಜದ ಏಳಿಗೆಗಾಗಿ ಶ್ರಮಿಸಿದರು ಮತ್ತು ತಾವು ಪಡೆದ ಶಿಕ್ಷಣದಿಂದ ತಮ್ಮ ಮುಂದಿನ ಪೀಳಿಗೆಯನ್ನು ಬಲಪಡಿಸುವಲ್ಲಿ ಸಫಲರಾದರು. ಆದರೆ ನಂತರದಲ್ಲಿ ಶಿಕ್ಷಣದ ಆಶಯಗಳೇ ಬದಲಾಗಿ ಹೋಗಿವೆ. ಶಿಕ್ಷಣ ಕೆಲವರಿಗೆ ಮಾರುವ ವಸ್ತುವಾಗಿದೆ. ಪ್ರಸ್ತುತವಾಗಿ ತಂದೆ ತಾಯಿಗಳು ಮಕ್ಕಳನ್ನು ಓದುವ ಯಂತ್ರಗಳನ್ನಾಗಿ ತಯಾರಿಸುತ್ತಿದ್ದಾರೆ ಎಂಬುದು ನಮಗೆಲ್ಲರಿಗೂ ತಿಳಿದಿರುವ ವಿಷಯ. ಆದ್ದರಿಂದ ಇಂದಿನ ನಮ್ಮ ಜನಧನಿ ಕಾರ್ಯಕ್ರಮದಲ್ಲಿ ಮಕ್ಕಳು ಓದುವ ಯಂತ್ರಗಳೇ ಎಂಬ ವಿಷಯದ ಕುರಿತು ಜನಸಾಮಾನ್ಯರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ ನೋಡೋಣ. ಸರ್, ಇಂದಿನ ತಂದೆ ತಾಯಿಗಳು ಮಕ್ಕಳನ್ನು ಓದುವ ಯಂತ್ರವಾಗಿ ಸೀಮಿತ ಮಾಡ್ತಾ ಇದ್ದಾರೆ, ಇದಕ್ಕೆ ನೀವೇನು ಹೇಳ್ತೀರಾ? ನೋಡಿ, ಓದಬೇಕು ಪ್ರತಿಯೊಬ್ಬರು, ಯಾಕೆಂದರೆ ಪ್ರಜ್ಞಾವಂತರಾಗಬೇಕಾದ್ರೆ ವಿದ್ಯೆ ಬೇಕೇ ಬೇಕು. ವಿದ್ಯೆ ಬೇಕು ಸರ್. ಹೌದು, ಹೊರತಾಗಿ ಕೆಲವೊಂದು ವಿಚಾರಗಳಿರ್ತವೆ, ಒಂದು ದೇಶ ಸೇವೆ ಆಗಿರ್ಬೋದು, ಒಂದು ಸಾಮಾಜಿಕ ಸೇವೆ ಆಗಿರ್ಬೋದು, ಇಲ್ಲ ಒಂದು ರಾಜಕೀಯದಲ್ಲೇ ಆಗಿರ್ಬೋದು, ಯುವಕರು ಬಂದಾಗಲೇ ಒಂದು ಬದಲಾವಣೆಗಳ. ಹೌದು, ಅಂಥವುದಕ್ಕೆ ತೊಡಗಿಸ್ಕೊಳಕ್ಕೆ ಬಿಡದೆ ಅವರಿಗೆ ಒಂದು ಓದಬೇಕು ಅಥವಾ ಒಂದು ಕೆಲಸ ತೊಗೋಬೇಕು ಅಥವಾ ಒಂದು ಯಾವುದಕ್ಕಾದರೂ ಹೋಗಬೇಕು, ಒಂದು ಕೆಲಸ ತೊಗೊಂಡು ಒಂದು ಸಂಬಳ ತೊಗೊಂಡ್ರೆ ಮುಗೀತು ಅನ್ನೋ ನಿಟ್ಟಿನಲ್ಲಿ ಅವರು ತೊಡಗಿಸ್ಕೊತಾ ಇದ್ದಾರೆ. ಈಗ ನೀವೇನು ಹೇಳ್ತೀರಾ ತಂದೆ ತಾಯಿ? ಈಗ ನೋಡಿ, ಓದು ಅನ್ನೋದು ಒಂದು ಸಂಘದ ಹೊಸ ಮೇಲೆ ಹೋಗ್ತದೆ. ನಾವು ಹೆಂಗೆ ಸಂಘ ಕಟ್ತೀವಿ, ನಾವು ಯಾರ ಜೊತೆ ಸೇರ್ತೀವಿ, ಅಂಥವ್ರ ಮೇಲೆ ವಿದ್ಯೆ ಆ ಲೆವೆಲ್ ಮೇಲೆ ಹೋಗ್ತದೆ. ಅದು ಜೊತೆಗೆ ತಂದೆ ತಾಯಿದು ಸ್ವಲ್ಪ ಸಪೋರ್ಟ್ ಬೇಕು, ಅವರಲ್ಲೂ ಸ್ವಂತ ಬುದ್ಧಿ ಇರಬೇಕು. ಸ್ವಂತ ಬುದ್ಧಿ ಇಲ್ಲದೆ ಬೇರೆಯವರ ಸಂಘ ದೋಸ್ತಿಲ್ಲಿ ಹೋದಾಗ ವಿದ್ಯೆಗೆ ಅವರು ಆಸಕ್ತಿ ಕಡಿಮೆ ಆಗಿಬಿಡ್ತದೆ, ತಂದೆ ತಾಯಿಗೆ ಭಾರವಾಗ್ಬಿಡ್ತಾರೆ. ಅವರು ತಂದೆ ತಾಯಿ ಮನಸ್ಸೇನು, ನಮ್ಮ ಮಕ್ಕಳು ಒಳ್ಳೆ ಉದ್ಯೋಗಸ್ಥರಾಗಬೇಕು, ದುಡಿಬೇಕು, ಮುಂದೆ ನಮಗೆ ವಯಸ್ಸಾಯ್ತದೆ, ನಮ್ಮ ಕುಟುಂಬಕ್ಕೆ ನಮ್ಮನ್ನ ಸಾಕಬೇಕು, ಸಾಕ್ತಾರೆ, ಮುಂದೆ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಹೆಸರು ತರ್ತಾರೆ, ನಮ್ಮ ಕುಟುಂಬಕ್ಕೂ ಒಂದು ಒಳ್ಳೆ ಹೆಸರು ಬರ್ತದೆ ಅನ್ನೋದು ಒಂದು ಅವ್ರಿಗೆ ಆಸೆ ಇರ್ತದೆ. ಆದರೆ ಯಂತ್ರ ಅಂತ ಏನಿಲ್ಲ, ಆದರೆ ಯಂತ್ರ ಅನ್ನೋ ಪದ ಅದೇನು ಅಷ್ಟಾಗಿ ಇರಲ್ಲ, ಚೆನ್ನಾಗಿ ಇರಲ್ಲ ಅದು ಅಂತ ನನ್ನ ಅಭಿಪ್ರಾಯ. ಮಾದೇವಣ್ಣ ತುಮಕೆರೆ ಅಂತ. ಸರ್, ಇಂದಿನ ತಂದೆ ತಾಯಿಗಳು ಮಕ್ಕಳನ್ನ ಓದುವ ಯಂತ್ರವಾಗಿ ಸೃಷ್ಟಿಸ್ತಾ ಇದ್ದಾರೆ ಅಂದರೆ ಯಾವುದೇ ದೇಶಭಕ್ತಿಯಾಗಿರಲಿ, ಒಂದು ಸಮಾಜ ಸೇವೆಗಾಗಿರಲಿ, ಅವರು ಇಂಥ ಅದಕ್ಕೆ ಸೀಮಿತ ಅಂತ ಮಾಡಿಬಿಡ್ತಾರೆ ಮಕ್ಕಳನ್ನ. ಇಲ್ಲೊಂದು ಕ್ರೀಡೆಗಾಗಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದಕ್ಕೂ ತೊಡಗಿಸ್ಕೊಳಕ್ಕೆ ಅಂದರೆ ಒಂದು ವಲಯ ಇದೆ, ಉಳ್ಳವರು ಮಾತ್ರ ಇದು ಅದಕ್ಕೆ ಹೋಗಿ ಇದಕ್ಕೆ ಹೋಗಿ ಅಂತ ಹೇಳ್ತಾರೆ. ಒಂದು ಬಡತನದ ಕೊರತೆ ಅಂತ ಒಪ್ಕೊಳ್ಳೋಣ, ಆದರೆ ತಂದೆ ತಾಯಿಗಳು ಒಂದು ಪ್ರೋತ್ಸಾಹ ನೀಡದೇ ಇರುವಂಥದ್ದು ನಿಮ್ಮ ಪ್ರಕಾರ ಅವ್ರಿಗೆ ಏನು ಹೇಳಕ್ಕೆ ಇಷ್ಟ? ಅದು ಇದು ನೀವು ಕೇಳ್ತಾ ಇರೋದಂತ ಪ್ರಶ್ನೆ ಅದು ನಿಜವಾಗ್ಲೂ ನೂರಕ್ಕೆ ನೂರಕ್ಕೆ ಸತ್ಯ. ಇನ್ನು ನಮ್ಮನ್ನು ಏನಾಗೈತೆ ಅಂತಂದರೆ, ಡಾಕ್ಟ್ರ್ ಮಕ್ಕಳು ಡಾಕ್ಟ್ರೇ ಆಗಬೇಕು, ಮತ್ತು ಲಾಯರ್ ಮಕ್ಕಳು ಲಾಯರೇ ಆಗಬೇಕು. ಈ ಒಂದು ಮನೋಭಾವ ನಮ್ಮ ಜನಗಳಲ್ಲಿ ಜಾಸ್ತಿ ಆಗಿಬಿಟ್ಟು ಈ ದೇಶಭಕ್ತಿ ಕಡೆ ಒಂದು ಇದು ಕಳಿಸುವಂಥದ್ದು ಒಂದು ಕಡಿಮೆ ಆಗ್ತಾ ಬರ್ತಾ ಇದೆ ಇತ್ತೀಚಿನ ದಿನಗಳಂತೂ. ನಾನು ಹೇಳ್ತಾ ಇದ್ದೆ ಎಲ್ಲ ಮಕ್ಕಳು, ನಾನು ಈಗ ನಾನು ಡಾಕ್ಟರ್ ಆಗಿದ್ದೀನಿ, ನನ್ನ ಮಗನಿಗೆ ಡಾಕ್ಟ್ರನ್ನೇ ಮಾಡಬೇಕು, ನಾನು ಲಾಯರ್ ಆಗಿದ್ದೀನಿ ಅಂದರೆ ನನ್ನ ಮಗ ಲಾಯರೇ ಓದಬೇಕು. ಈ ರೀತಿ ಮನೋಭಾವ ಬೆಳ್ಕೊಂಡು ಮುಂದೆ ನಮ್ಮ ದೇಶದ ಬಗ್ಗೆ, ನಮ್ಮ ಒಂದು ಇದ್ರ ಬಗ್ಗೆ ಏನು ಚಿಂತನೆ ಮಾಡುವಂಥ ನಮ್ಮ ಜನಾಂಗದ ಒಂದು ಇದೇ ಅಭಿರುಚಿನೇ ಕಡಿಮೆ ಆಗ್ತಾಯಿದೆ. ದಯಮಾಡಿ ನಾನು ಈ ಮೂಲಕ ಕೇಳ್ಕೊಳ್ಳೋದಷ್ಟೇ, ಎಲ್ಲಿ ಎಲ್ಲ ಈಗ ನಾವು ಪ್ರತಿನಿಧಿ ನೋಡ್ತಾ ಇರ್ತೀವಿ, ಅಮೇರಿಕಾದವರು ಚೀನಾದವರು ಸ್ಪೋರ್ಟ್ಸಲ್ಲಿ ಅದು ಗೆದ್ರು ಇದು ಗೆದ್ರು ಅಂತ ನೋಡ್ತಾ ಇದ್ದೀವಿ. ನಾ ಭಾರತದ್ದು ಏನು ಕೇಳ್ತಾ ಇದ್ದಾರೆ, ಕಾರಣ ಏನು? ಅದು ಸರ್, ನಮ್ಮಲ್ಲಿ ಅದ ಒಂದು ಅವ್ರಿಗೆ ಪ್ರೋತ್ಸಾಹ ನೀಡ್ತಾ ಇಲ್ಲ. ಅವ್ರನ್ನು ಸಹ ಈ ಒಂದು ಪ್ರೋತ್ಸಾಹ ನೀಡಲು ನೀಟ್ಟಿದ್ರೆ ಏನಾದರೂ ನನ್ನ ಮಗ ಹೋಗ್ಬಿಟ್ಟು ಯಾವುದೋ ಒಂದು ಮಗನ ಜೊತೆ ಆಟ ಆಡ್ತಾವನೆ ಅಂತಂದ್ರೆ ಅವ್ನು ಕರ್ಕ ಬಂದ್ಬಿಟ್ಟು ಮನೆ ಒಳಗಡೆನೆ ಕೂಡಾಕ್ಬಿಡೋದು, ಏನು ಜನಗ ಹುಡುಗರ ಜೊತೆ ಸೇರಿಬಿಟ್ರೆ ನನ್ನ ಮಗ ಎಲ್ಲಿ ಕೆಟ್ಟೋಗಿ ಬೇರೆ ದಾರಿ ತುಳಿದ್ಬಿಡ್ತಾನೆ ಅಂತ ಒಂದು ಮನೋಭಾವನೆ ಜಾಸ್ತಿ ಆಗ್ಬಿಟ್ಟಿದೆ. ಆ ಒಂದು ಇದರಿಂದ ಈ ರೀತಿ ಯಾವ ಈ ಏನು ಕ್ರೀಡೆಯಲ್ಲೂ ಇವರು ಮುಂದೆ ಬಂದರೆ ಅದರಲ್ಲೂ ಸಹ ನಮಗೆ ಒಂದು ಏನೋ ಒಂದು ಉನ್ನತ ಸ್ಥಾನಮಾನ ಸಿಗ್ಬೋದು ಅಂತಂದರೆ ಈಗ ಹಲವಾರು ಈಗ ನಮ್ಮ ಕಣ್ಮದ್ರಿಗೆ ಸಿಂಧು
ನೆಹರು ಇರ್ಬೋದು, ಈ ರೀತಿ ಕ್ರೀಡೆಯಲ್ಲೂ ಸಹ ನಮ್ಮ ದೇಶಕ್ಕೆ ಕೀರ್ತಿ ತಂದಿರುವಂಥ ಕ್ರೀಡಾಪಟುಗಳನ್ನು ನಾವು ನೋಡ್ತಾ ಇದ್ದೀವಿ. ನಾ ಈ ತಂದೆ ತಾಯಿಗಳು ಕೋರ್ಕೊಳ್ಳೋದಷ್ಟು ದಯಮಾಡಿ ಬರೀ ಏನು ಇಂಗ್ಲೀಷ್ ವ್ಯಾಮೋಹ ಇಂಗ್ಲೀಷ್ ಕಾನ್ವೆಂಟ್ ಈ ಒಂದು ಇದಕ್ಕೆ ಇದು ಮಾಡ್ದೇನೆ, ಈಗ ಏನು ಸಮಸ್ಯೆ ಈ ದೇಶ ಸೇವೆ ಆಗ್ಬೋದು ಇಲ್ಲ ಈ ಕ್ರೀಡೆಗಾಗ್ಬೋದು ತಾವೊಂದು ಉತ್ತೇಜನ ನೀಡಿದ್ರೆ ಇದು ಸಹ ನಾವು ಸಹ ನಮ್ಮ ಒಂದು ಈ ಒಂದು ಕ್ರೀಡಾ ಪಟದಲ್ಲಿ ನಮ್ಮ ಒಂದು ಭಾರತನೂ ಸಹ ಒಂದು ಉತ್ತುಂಗಕ್ಕೇರೋ ಒಂದು ಸಿಗ ಉತ್ತುಂಗಕ್ಕೇರೋದಂಥ ಒಂದು ಇದನ್ನ ಕಾಣ್ಬೋದು ಅಂತ ನನ್ನ ಅಭಿಪ್ರಾಯ. ನನ್ನ ಹೆಸರು ಕಾರಸವಾಡಿ ದೇವರಾಜ್ ಅಂತ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು. ಇಂದಿನ ತಂದೆ ತಾಯಿಗಳು ಮಕ್ಕಳನ್ನ ಓದುವ ಯಂತ್ರವಾಗಿ ನಿರ್ಮಿಸ್ತಾ ಇದ್ದಾರೆ ಅಂತಂದ್ರೆ ಯಾವುದೇ ದೇಶಭಕ್ತಿ ಆಗಲಿ, ಇನ್ನೊಂದು ಸಾಮಾಜಿಕ ಕಳಕಳಿ ಆಗಿರ್ಬೋದು, ಇಲ್ಲ ಒಂದು ಒಂದು ಸಹಾಯದ ಗುಣ ಆಗಿರ್ಬೋದು, ಯಾವುದನ್ನು ತಿಳಿ ಹೇಳಿದೆ ಒಂದು ಓದುವ ಯಂತ್ರವಾಗಿ ಮಾಡ್ತಾ ಇರುವಂಥದ್ದು ಎಷ್ಟು ಸರಿ? ಅದು ನೀವು ಹೇಳ್ತಾ ಇರೋದು ಸರಿ. ಇವತ್ತಿನ ಓದೋ ಮಕ್ಕಳಿಗೆ ಎಜುಕೇಷನ್ನೇ ಇಂಪಾರ್ಟೆಂಟ್ ಅಂತ ತಲೆ ಒಳಗೆ ತುಂಬ್ತಾ ಕೂತಿದ್ದಾರೆ. ಎಜುಕೇಷನ್ ಇಲ್ಲದೇ ಇರೋರು ಪ್ರಪಂಚದಲ್ಲಿ ಬೇಕಾದಷ್ಟು ಸಾಧಿಸಿರೋದನ್ನ ನಾವು ನೋಡಿದ್ದೀವಿ. ಅದು ಬೇಕಾದಷ್ಟು ಎಕ್ಸಾಂಪಲ್ಸ್ ಕೊಡ್ಬೋದು. ಈ ಮಕ್ಕಳಿಗೆ ಓದು 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 ಅಂತ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಸ್ಕೂಲ್ಗೆ ಹೋಗ್ಬೇಕು, ಸ್ಕೂಲಿಂದ ಬಂದಾಗ ಟ್ಯೂಷನ್ಗೆ ಹೋಗ್ಬೇಕು, ಟ್ಯೂಷನ್ನಿಂದ ಮನೇಲಿ ಕೂತ್ಕೊಂಡು ಓದಬೇಕು, ಹೋಮ್ವರ್ಕ್ ಪ್ರೆಷರು ಇದೆಲ್ಲ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗ್ತಿದೆ ಅಂದರೆ ಅವರು ಇತರ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸದೇ ಇರೋ ಥರ ಮಾಡಿಬಿಟ್ಟಿದ್ದಾರೆ. ಈ ಕ್ರೀಡಾ ಚಟುವಟಿಕೆಗಳು ಸರಿಯಾಗಿ ಭಾಗವಹಿಸದೇ ಇರೋದ್ರಿಂದ ದೇಶಕ್ಕೆ ಆ ವಿಷಯದಲ್ಲಿ ಎಷ್ಟೊಂದರಿ ತೊಂದರೆಗಳಾಗಿದೆ ಸಮ್ ಕಂಪೇರ್ ಟು ದ ಅದರ್ ಕಂಟ್ರೀಸ್ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇದೆ. ಸೊ ಈ ವಿಚಾರದಲ್ಲಿ ಕ್ರೀಡೆಗಳಿಗೆ ಅತ್ಯಂತ ಅವಶ್ಯಕವಾಗಿ ಗಮನ ಕೊಡಲೇಬೇಕು. ಪೇರೆಂಟ್ಸು ಟೈಮಿಗೆ ಸರಿಯಾಗಿ ಆಟ ಗೀಟ ಆಡಿಸ್ಬೇಕು, ಅದಕ್ಕೆ ತಕ್ಕಂಗೆ ಟ್ರೈನಿಂಗ್ ಕೊಡಬೇಕು, ಅವ್ರಿಗೆ ಆ ತಾಕತ್ತು ಇತ್ತು ಅಂದರೆ ಮಾಡಿಸ್ಬೇಕದು. ಸೊ ವಿದ್ಯೆ ಅನ್ನೋದು ನಾವೇನು ಇಂಪಾರ್ಟೆಂಟಾಗಿ ನಾವು ಹೇಳಲ್ಲ, ಆದರೆ ವಿದ್ಯೆ ಇಂಪಾರ್ಟೆಂಟು ಅತ್ಯವಶ್ಯಕ ಇದು ಇದೆ. ಆದರೆ ಅದೇ ಜೀವನ ಅಲ್ಲ, ಜೀವನ ಅಂತ ಬಂದ್ಬಿಟ್ಟಾಗ ಎಜುಕೇಷನ್ನೇ ಬೇರೆ ಆಗುತ್ತೆ. ಮತ್ತು ಇತರ ನಮ್ಮ ಕೈಯಲ್ಲಿ ಮತ್ತು ಇರೋ ಚಟುವಟಿಕೆಗಳು ಏನೇನಿದೆಯೋ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಕರೀತಾರೆ, ಆ ಥರದ್ರಲ್ಲಿ ಇವನು ಎಷ್ಟು ಮುಂದುವರಿಬೋದು ಅಂದರೆ ಎಜುಕೇಷನಲ್ಲಿ ಇರುವ ಎಜುಕೇಷನ್ ಕ್ವಾಲಿಫಿಕೇಷನ್ ಇದ್ರಲ್ಲಿ ಮುಂದುವರೆದಿರೋರೇ ಭಾಳ ಜನ ಇದ್ದಾರೆ. ಅದ್ರಲ್ಲಿ ಸಚಿನ್ ತೆಂಡೂಲ್ಕರ್ ಹೋಗ್ಬೋದು, ಇವ್ರು ರಾಜ್ಕುಮಾರ್ ಅಂತ ಹೇಳ್ಬೋದು, ಬೇಕಾದಷ್ಟು ಎಕ್ಸಾಂಪಲ್ ಕೊಡ್ತಾ ಹೋಗ್ಬೋದು. ಸಾಮಾಜಿಕ ಸೇವೆಗಳಲ್ಲಿ ಬೇಕಾದಷ್ಟು ಇದು ಆಪರ್ಚುನಿಟೀಸ್ ಅವಕಾಶಗಳಿದೆ, ಅಲ್ಲೆಲ್ಲ ಬಂದು ದೇಶಕ್ಕೋಸ್ಕರ ಸಮಾಜಕ್ಕೋಸ್ಕರ ಅವ್ರು ಮಾಡ್ಬೋದು. ಅದಕ್ಕೆ ಇವತ್ತಿನ ಎಜುಕೇಷನ್ ಆ ಥರದ್ದೇನು ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಇದಕ್ಕೆ ಹಿಂದೆ ನಾವು ಕಂಪೇರ್ ಮಾಡಿ ನೋಡಿದಾಗ ಇವತ್ತಿಗೆ ಸತ್ಯವಾಗ್ಲೂ ಹುಡುಗರಿಗೆ ಎಜುಕೇಷನ್ ಅನ್ನೋದು ಒತ್ತಡ ಆಗಿದೆಯೇ ಹೊರತು ಅದರಿಂದ 10 ಪೈಸೆ ಉಪಯೋಗ ಆಗ್ತಾ ಇಲ್ಲ. ಆಮೇಲೆ ಇವತ್ತು ಓದಿರು ಯಾರು ITBT ಅಂತೆಲ್ಲ ಓದ್ತಾ ಇದ್ದಾರೋ ಅವ್ರಿಗೆ ಆತ್ಮಶಕ್ತಿ ಅನ್ನೋದಂತದ್ದು ಇರೋಲ್ಲ. ಅವ್ರು ಬರ್ತಾ ಇರೋ ಇನ್ಕಮ್ನಲ್ಲಿ ಒಂದು 100, 200, 300 ಅಥವಾ 10% 20% ಕಡಿಮೆ ಆಗೋಯ್ತು ಅಂತಂದರೆ ಸಾಯಕ್ ರೆಡಿ ಇರ್ತಾರೆ. ಯಾಕಂದರೆ ಅವ್ರಿಗೆ ಜೀವನ ಅನ್ನೋದು ಏನು ಅಂತ ಗೊತ್ತಿಲ್ಲ, ಓದಬೇಕು ಸಂಬಳ ತೊಗೋಬೇಕು ಅಂತ ಇರುತ್ತೆ. ಸಂಬಳದಲ್ಲಿ ಒಂದು 10% ಕಡಿಮೆ ಆಗಿಬಿಟ್ರೂ ಹಳ್ಳಕ್ಕೆ ಬಿದ್ದೋಗ್ಬಿಡ್ತಾರೆ. ಅದೇ ಎಜುಕೇಷನ್ ಇಲ್ಲದೆ ಕೆಲವು ಸಾಮಾನ್ಯದ ಎಜುಕೇಷನ್ ಇಟ್ಕೊಂಡು ಒಂದು ಯಾವುದೋ ಒಂದು ಪ್ರೊಫೆಷನಲ್ ಹೋಗ್ತಾ ಇರೋನು ಅವ್ರದ್ದು ಇನ್ಕಮ್ ಇರಲಿ ಇಲ್ಲದೆ ಹೋಗಲಿ ಹೇಗಾದ್ರೂ ಇದ್ದು ಜಯಿಸಿ ಮಾಡಿ ಹೋಗ್ಬೇಕು ಅಂತ ಅವ್ನು ಪ್ರಯತ್ನ ಪಡ್ತಾನೆ. ಸೊ ಇದರಿಂದ ಎಜುಕೇಷನ್ ಈಸ್ ನಾಟ್ ಎಟ್ ಆಲ್ ಇಂಪಾರ್ಟೆಂಟ್ ಥಿಂಗ್ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅವಶ್ಯಕತೆ ಬೇಕು, ತಿಳುವಳಿಕೆ ತಿಳ್ಕೊಬೇಕು ಮಾಡೋಕ್ಕೆ ಎಜುಕೇಷನ್ ಬೇಕಷ್ಟೇ. ಜೀವನಕ್ಕೆ ಎಜುಕೇಷನ್ ಇಂಪಾರ್ಟೆಂಟ್ ಅಲ್ಲ ಸರ್. ಸರ್, ಇಂದಿನ ಮಕ್ಕಳನ್ನ ತಂದೆ ತಾಯಿಗಳು ಓದುವ ಯಂತ್ರವಾಗಿ ಮಾಡ್ತಾ ಇದ್ದಾರೆ, ಇದಕ್ಕೆ ನೀವೇನು ಹೇಳ್ತೀರಿ? ಸರ್, ಇವತ್ತು ಏನಾಗಿದೆ, ಇವತ್ತು ನಮ್ಮ ಭಾರತ ದೇಶದಲ್ಲಿ ಪ್ರಪಂಚದಲ್ಲೇ ಇವತ್ತು ವಿದ್ಯೆ ಒಂದು ಶಕ್ತಿ. ಆ ಶಕ್ತಿಗೆ ಪ್ರತಿಯೊಬ್ಬ ತಂದೆ ತಾಯಿಗಳು ಮಕ್ಕಳನ್ನ ಮೊದಲು ಆಸ್ತಿ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಇದನ್ನೆಲ್ಲ ಬಿಟ್ಟು ಮಕ್ಕಳನ್ನ ವಿದ್ಯಾವಂತರ ಮಾಡಿದ್ರೆ ಈ ದೇಶಕ್ಕೆ ಒಂದು ಶಕ್ತಿ ಬರ್ತದೆ, ಒಬ್ಬ ವ್ಯಕ್ತಿ ತಾನು ಬೆಳೀತಾನೆ. ವಿದ್ಯೆಯೇ ಮುಖ್ಯ, ವಿದ್ಯೆದ ಮುಂದೆ ಇನ್ಯಾವುದೂ ಇಲ್ಲ. ಇವತ್ತು ವಿದ್ಯಾದಾನ ಅನ್ನದಾನ ಅಂತ ಹೇಳ್ತಾ ಇದ್ರು, ಅದರಲ್ಲಿ ವೇಣದಾನಕ್ಕಿಂತಲೂ ವಿದ್ಯಾದಾನ ಮುಖ್ಯ. ಇವತ್ತೇನಾಗಿದೆ, ಕೆಲವು ಸರ್ಕಾರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ರಾಜ್ಯ ಸರ್ಕಾರನೇ ಇರ್ಬೋದು, ಇವತ್ತು ಕೆಲವು ಕಾಸ್ಟ್ಲಿ ಸ್ಕೂಲ್ಗಳಿಗೆ ಇವತ್ತು ಅವಕಾಶ ಕೊಡ್ತಾ ಇದ್ದಾರೆ. ಇವತ್ತು ಕೆಲವು ಹಳ್ಳಿಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ಮುಚ್ಚುತ್ತಾ ಬರ್ತಾ ಇದೆ. ಯಾತಕ್ಕೋಸ್ಕರ ಈ ಥರ ಆಯ್ತಾ ಇದ್ದರು? ಈ ಶಿಕ್ಷಣ ಮಂತ್ರಿಗಳು ಏನು ಮಾಡ್ತಾ ಇದ್ದರು? ವಿದ್ಯಾಭ್ಯಾಸ ಮಾಡಬೇಕಾದ್ರೆ 1000 ರೂಪಾಯಿ ಕೊಟ್ಟು ಖಾಸಗಿ ಸ್ಕೂಲ್ಗೆ ಸೇರ್ಸೋಕ್ಕೆ ಬಡವ್ರಿಗೆ ಅವಕಾಶ ಇಲ್ಲ, ಅಲ್ಲಿ ಸರಿಯಾಗಿ ಶಿಕ್ಷಣ ಸಿಗ್ತಾ ಇಲ್ಲ ಹಳ್ಳಿ ಗ್ರಾಮಗಳಲ್ಲಿ. ಅಂತಹ ಶಿಕ್ಷಣನ ಕೆಲವು ಸ್ಕೂಲ್ಗಳು ಮುಚ್ಚುತ್ತಾ ಇದ್ದಾರೆ. ಇದನ್ನು ಅಭಿವೃದ್ಧಿ ಮಾಡಬೇಕು, ಈ ಸರ್ಕಾರ ಕಣ್ ತೆರೆಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟ ಮಾಡ್ತಾ ಇದ್ದೀನಿ. ತಂದೆ ತಾಯಿಗಳಾಗಿರೋರು ಇವತ್ತು ಮಕ್ಕಳಿಗೆ ವಿದ್ಯೆ ಕೊಡೋದೇ ಮುಖ್ಯ
ಗುರಿ ಅಂತ ಮುಖ್ಯ ಸರಿ. ಆದ್ರೆ ಅದು ಹೊರತಾಗಿ ಒಂದಿರುತ್ತೆ, ಈಗ ದೇಶದಲ್ಲಿ ದೇಶಭಕ್ತಿ ಆಗಿರ್ಬೋದು, ಇಲ್ಲ ಒಂದು ಸಾಮಾಜಿಕ ಕಳಕಳಿ ಆಗಿರ್ಬೋದು, ಇಲ್ಲ ಒಂದು ರಾಜಕೀಯದಲ್ಲಿ ಈಗ ಯುವಕರು ತೊಡಗಿಸ್ಕೊಂಡ್ರೆ ಮುಂದಿನ ಬೆಳವಣಿಗೆಗಳಾಗದು ಅಂತವನ್ನ ಹೊರ ಹಾಕಿ ಬರೀ ಓದುವ ಯಂತ್ರವನ್ನಾಗಿ ಮಾಡಿ ಒಂದು ಉದ್ಯೋಗಕ್ಕೆ ಮಾತ್ರ ಸೀಮಿತ ಮಾಡ್ತಾರಲ್ಲ ಸರ್. ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಅವರು ಎಜುಕೇಷನ್ ಓದಿ ನಾವು ಫಾರಿನ್ಗೆ ಹೋಗಿ ನಾವು ಇಂಜಿನಿಯರ್ ಆಗಬೇಕು ಅದು ಮಾಡಬೇಕು ಇದು ಮಾಡೋದ ಅಂತಲ್ಲ, ಸಾಮಾನ್ಯವಾಗಿ ಎಸ್ ಎಲ್ ಸಿನೋ ಒಂದು ಪಿ ವಿ ಸಿನೋ ಒಬ್ಬ ವಿದ್ಯಾವಂತನಾದರೆ ದೇಶದ ಬಗ್ಗೆ ಚಿಂತನೆ ಇರ್ತದೆ, ರಾಜಕೀಯ ಬಗ್ಗೆ ಚಿಂತನೆ ಇರ್ತದೆ, ಸಾಮಾಜಿಕ ಬಗ್ಗೆ ಚಿಂತನೆ ಇರ್ತದೆ. ಓದಿ ದೊಡ್ಡ ಕೆಲಸಕ್ಕೆ ಹೋಗಬೇಕು ಅನ್ನೋದೇನಿಲ್ಲ. ಇವತ್ತು ಮೋದಿಯವರು ಇಂಜಿನಿಯರೇ ಆಗಿದ್ದರು, ಇವತ್ತು ಈ ದೇಶದ ಪ್ರಧಾನಿ ಆದರು, ಎಜುಕೇಷನ್ ಮುಖ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಾಮಾಜಿಕ ಸೇವಕರು ಮಂಡ್ಯ ಜಿ ಮಹಂತಪ್ಪ, ಸಾಮಾಜಿಕ ಸೇವಕರು ಮತ್ತು ಮಂಡ್ಯ ಸಮಾಜ ಸೇವಕರು. ಮಕ್ಕಳನ್ನ ತಂದೆ ತಾಯಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಒಂದು ಓದುವ ಯಂತ್ರವಾಗಿ ಮಾಡ್ತಾ ಇದ್ದಾರೆ. ಇದಕ್ಕೇನು ಹೇಳ್ತೀರಾ ಅಂದ್ರೆ ಯಾವುದೇ ದೇಶಭಕ್ತಿ ಆಗಿರ್ಬೋದು, ಇಲ್ಲ ಒಂದು ಸಾಮಾಜಿಕ ಕಳಕಳಿ ಆಗಿರ್ಬೋದು, ಒಂದು ಸಮಾಜ ಸೇವೆ ದೃಷ್ಟಿ ಆಗಿರ್ಬೋದು, ಇಲ್ಲ ಒಂದು ರಾಜಕೀಯ ನಾವೀಗ ವೈಫೈ ಯುಗ ಅಂತಾರಲ್ಲ, ವೈಫೈ ಯುಗ ಇದು. ಇದರಲ್ಲಿ ತಂದೆ ತಾಯಿಗಳು ಮಕ್ಕಳನ್ನು ಕಂಪ್ಯೂಟರ್ ಇಂಜಿನಿಯರ್ ಮಾಡಬೇಕು, ಡಾಕ್ಟರ್ ಮಾಡಬೇಕು, ಇನ್ನೊಂದು ಮಾಡಬೇಕು ಅನ್ನೋ ಆಸೆ ಇದೆ. ನಿಜ ಹೇಳೋದು ದೇಶಭಕ್ತಿಗೆ ನಮ್ಮ ದೇಶಭಕ್ತಿ ವಿಚಾರ ಬಂದಾಗ ಹೊರದೇಶದಲ್ಲಿ ಒಂದು ಯಾವುದೋ ಒಂದು ಕಂಟ್ರಿ ಇದೆ ಅದು ಮರ್ತ್ಕೊಂಡಿದ್ದೀನಿ, ಅಲ್ಲಿ ಕಂಪಲ್ಸರಿ ಬದಿಯುವ ಮನುಷ್ಯನೇ ಇದು ಮಿಲಿಟ್ರಿಗೆ ಹೋಗಿ 2 ವರ್ಷ 5 ವರ್ಷ ಸರ್ವಿಸ್ ಮಾಡೇ ಬರಬೇಕು ಅನ್ನೋದು ಜೀವನ ಮಾಡ್ಬೇಕಾದ್ರೆ. ಆ ಕಂಡೀಷನ್ಸ್ ನಮ್ಮ ಇಂಡಿಯಾದಲ್ಲಿ ಮೊದಲಿಂದ ಬಂದಿದೆ. ಅದ್ರ ಬದಲಾಗಿ ಇನ್ನೊಂದು ಇದೆ ನಮ್ಮದು ವ್ಯವಸ್ಥೆ. ಆ ವ್ಯವಸ್ಥೆ ಏನಂತ ಆಗಿದೆ ಅಂದರೆ ಕಾರ್ಯಗತವಾಗಿ ಭಾರಿ ಕಮ್ಮಿ ಇದೆ. ನಾ ಚಿಕ್ಕದಲ್ಲಿ ನೋಡಿದ್ರೆ ಸ್ಕೌಟ್ ಅಂತ ಒಂದಿತ್ತು, ಎನ್ ಸಿ ಸಿ ಒಂದಿತ್ತು. ಇದು ಕಂಪಲ್ಸರಿ ಮಕ್ಕಳಲ್ಲಿ ಎಸ್ ಎಲ್ ಸಿನಲ್ಲೋ ಅಕಸ್ಮಾತ್ ಸೆವೆಂತ್ನಲ್ಲೋ ಅಥವಾ ಪಿ ಯು ಸಿನಲ್ಲಿ ಇದನ್ನು ಕಾರ್ಯಗತ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಪ್ರತಿಯೊಬ್ಬ ಮನುಷ್ಯನು ಎನ್ ಸಿ ಸಿ ಮಾಡಿರಬೇಕು, ಸ್ಕೌಟ್ ಮಾಡಿರಬೇಕು ಅಂತ ಏನಾರು ಮಾಡಿದರೆ ಅದು ಕಾರ್ಯಗತ ಮಾಡಿದಾಗ ದೇಶಾಭಿಮಾನ ಮಕ್ಕಳಲ್ಲಿ ತಾನಾಗಿ ತನಗೆ ಹುಡ್ತದೆ. ಇಲ್ಲೇನಾಗಿದೆ ಸರ್ಕಾರಿ ಕಾಲೇಜುಗಳೇ ಸರಿ ಮುತ್ತಾ ಇದ್ರಿಂದ ಪ್ರೈವೇಟ್ ಕಾಲೇಜುಗಳು ಪ್ರೈವೇಟ್ ಖಾಸಗೀಕರಣ ವಿದ್ಯಾಭ್ಯಾಸ ಸಂಸ್ಥೆ ಇರೋದ್ರಿಂದ ಈ ಕಾರ್ಯಗತ ಮಾಡ್ತಾ ಇದ್ದು ಭಾರಿ ಕಮ್ಮಿ ಇದೆ ನಮಗೆ. ಉದಾಹರಣೆಗೆ ಮೊನ್ನೆ ಗಣರಾಜ್ಯೋತ್ಸವ ನಡೀತು, ಅಲ್ಲಿ ಸರ್ಕಾರಿ ಕಾಲೇಜು ಮಕ್ಕಳೇ ಕಮ್ಮಿ ಇದ್ದಾರೆ. ಪ್ರೈವೇಟ್ನವ್ರು ಬಂದಿದ್ದಾರೆ, ಅವ್ರು ಏನೋ ಆಟ ಪಾಠ ಆಡ್ಕೋಗಿದ್ದಾರೆ. ಎನ್ ಸಿ ಸಿ ಇಲ್ಲ, ಸ್ಕೌಟ್ ಇಲ್ಲ, ದೇಶಭಕ್ತಿ ಬಗ್ಗೆ ಒಂದು ಕಾಳಜಿ ಇಲ್ಲ. ಇದು ನಮ್ಮ ಹುಟ್ಟಿನಿಂದ ಬರಬೇಕಾಯಿತು. ಹಿಂದಿನ ಸರ್ಕಾರಗಳಾದರೆ ಮೂಲತಃ ಮೊದಲು ಭಾರತ ಪೂರ್ವದಲ್ಲಿ ಈ ಥರ ಇತ್ತು, ಅದು ಕಾರ್ಯಗತ ಆಗಿದ್ದು ಕಮ್ಮಿ ಆದ್ದರಿಂದ ಇವೆಲ್ಲ ನಾವು ದೇಶಭಕ್ತಿ ಹುಡ್ಸೋಕ್ಕೆ ನಾವು ನಿಸಹಾಯಕರಾಗಿದ್ದೀವಿ ತಂದೆ ತಾಯಿಗಳು. ಯಾಕೆಂದರೆ ಮೊದಲಿಂದನೂ ಇದನ್ನು ನಾವು ಹುಟ್ಟಾಕೆ ಬರಬೇಕು. ನಾನು ಹೇಳ್ದಲ್ಲ ಹೊರದೇಶದಲ್ಲಿ ಯಾವುದೋ ಒಂದು ಕಂಟ್ರಿನಲ್ಲಿ ಈಗಲೂ ಆ ಪದ್ಧತಿ ಇದೆ. ಅವನು ಎಂಥ ಸಾಹುಕಾರ ಆಗಿರಲಿ, ಎಂಥ ಬಡವ ಆಗಿರಲಿ, ಮಿಲಿಟ್ರಿನಲ್ಲಿ 4 ವರ್ಷ 5 ವರ್ಷ ಸೇವೆ ಮಾಡಿಬಿಟ್ಟು ಬಂದ್ರೇ ಅವನು ಆ ಕಂಟ್ರಿನಲ್ಲಿ ಬದುಕೋಕ್ಕೆ ಅವಕಾಶ. ಆ ಥರ ಒಂದು ಫಾರಮ್ನ ನಾವು ಇಲ್ಲಿ ಮಾಡೋಕ್ಕಾಗಲ್ಲ. ಈ ಥರ ಮಾಡ್ಬೋದು, ಎನ್ ಸಿ ಸಿನ ಕಡ್ಡಾಯ ಮಾಡ್ಬೋದು, ಸ್ಕೌಟ್ ಕಡ್ಡಾಯ ಮಾಡ್ಬೋದು. ಅದಕ್ಕೆ ಸರ್ಕಾರಿ ಖಾಸಗಿ ಆಗಿರಲಿ ವಿದ್ಯಾಭ್ಯಾಸ ಸರ್ಕಾರದಲ್ಲಾಗಿದೆ. ಇಷ್ಟ ಸಾಕ ಶ್ರೀನಿವಾಸ, ಮಾಜಿ ನಗರಸಭಾ ಸದಸ್ಯರು ಮಂಡ್ಯ. ಸರ್, ಮಕ್ಕಳನ್ನು ಓದುವ ಯಂತ್ರವಾಗಿ ಮಾಡ್ತಾ ಇದ್ದಾರೆ ಒಂದು ಅಂದ್ರೆ ತಂದೆ ತಾಯಿಗಳು ಮಕ್ಕಳನ್ನು ಬರೀ ಓದುವ ಯಂತ್ರ, ಈಗ ಬರೀ ಓದಾಗ ಮಾತ್ರ ಸೀಮಿತ, ಮಕ್ಕಳು ಓದ್ಬಿಟ್ಟು ಯಾವ್ದಾದ್ರು ಒಂದು ಕೆಲಸ ತಗೊಂಡ್ರೆ ಮುಗಿತವ್ರ ಕತೆ. ಅವ್ರಿಗೆ ಏನಕ್ಕೂ ಅಂದ್ರೆ ಅವ್ರೊಂದು ಕೆಲಸ ತಗೊಂಡ್ಮೇಲೆ ಅವ್ರ ಜೀವನವನ್ನು ನಡೆಸ್ಕೊಂಡು ಅಂದರೆ ಅದು ಹೊರತಾಗಿ ಒಂದು ದೇಶಭಕ್ತಿ ಆಗಿರ್ಬೋದು, ಇಲ್ಲ ಒಂದು ದೇಶಕ್ಕಾಗಿ ಒಂದು ಸೇವೆ ಆಗಿರ್ಬೋದು, ಇಲ್ಲ ಇನ್ನೊಂದು ಏನು ಅಂತಂದರೆ ಒಂದು ಕ್ರೀಡೆ ಆಗಿರ್ಬೋದು ಅಥವಾ ಒಂದು ಸಮಾಜ ಸೇವೆ, ಇಲ್ಲ ಒಂದು ರಾಜಕೀಯ ಆಗಿರ್ಬೋದು, ಈ ರೀತಿ ತೊಡಗಿಸ್ಕೊಳ್ಳಿ. ಇದಕ್ಕೆ ನೀವೇನು ಹೇಳ್ತೀರಾ ತಂದೆ ತಾಯಿಗಳೇ, ಮತ್ತು ಏನು ಸಲಹೆ ಕೊಡ್ತೀರಾ? ಸರ್, ನಾವೆಲ್ಲ ಹಿಂದೆ ಸ್ಲೇಟಲ್ಲಿ ಬೆಳಪದಲ್ಲಿ ಓದಿ ಬಂದಂಥ ಹುಡುಗರುಗಳು, ಇವತ್ತು ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ, ಸಾಫ್ಟ್ವೇರ್ಸ್ಗಳು ಮತ್ತು ಕಂಪ್ಯೂಟ್ರು, ಎಜುಕೇಷನ್ನು ಮನುಷ್ಯನಿಗೆ ಮುಖ್ಯ. ಎಜುಕೇಷನ್ ಇವತ್ತು ಎಜುಕೇಷನ್ ಇಲ್ಲ ಅಂದರೆ ಜೀವನ ಮಾಡೋಕ್ಕಾಗಲ್ಲ. ಯಾಕೆಂದರೆ ಎಜುಕೇಷನ್ ಮಾಡಿದ್ರೆ ಎಲ್ಲರೂ ಒಂದು ಉದ್ಯೋಗ ಅನ್ನಕ್ಕೋಸ್ಕರ ರೂಪಿಸ್ಕೊಂಡಾದ್ರೂ ಹೋಗ್ಬೋದು, ಊಟಕ್ಕೋಸ್ಕರನಾದ್ರೂ ತಾಯಿ ತಂದೆ ತೀರು ಓದಿಸೋದು, ನನ್ನ ಮಕ್ಕಳು ಚೆನ್ನಾಗಿರಲಿ, ಇಲ್ಲ ಒಂದು ಕಡೆ ಕೆಲಸಕ್ಕೆ ಹೋಗಲಿ, ಇಲ್ಲ ಒಂದು ಕಡೆ ಒಳ್ಳೆ ಆಫೀಸರ್ಸ್ ಆಗಲಿ, ನಮ್ಮ ದೇಶ ಸೇವೆ ಮಾಡಲಿ, ಸಮಾಜ ಸೇವೆ ಮಾಡಲಿ ಅಂತ ಅವರು ವಿದ್ಯೆ ಕೊಡಿಸ್ತಾರೆ. ಅದನ್ನ ನಾವು ಒಳ್ಳೆತನದಿಂದ ಆ ಸರಸ್ವತಿನ ನಾವು ಮುಂದೆ ಬಂದು ನಾವು ಒಳ್ಳೇದು ಬಯಸ್ಬೇಕು ಹೊತ್ತು ಕೆಟ್ಟದ್ದು ಬಯಸ್ಬಾರ್ದು. ಯಾಕೆಂದರೆ
ವಿದ್ಯೆನೇ ಮುಖ್ಯ ಸರ್. ಇವತ್ತು ತಂದೆ ತಾಯಿದಿರೋ ನನ್ನ ಮಗ ಚೆನ್ನಾಗಾಗಲಿ ಒಂದು ಒಳ್ಳೇದಾಗಲಿ ಅಂತ ಓದಿಸ್ತಾರೆ. ವಿದ್ಯೆ ಇಲ್ಲ ಅಂದರೆ ಮನುಷ್ಯ ಬದುಕೋಕ್ಕಾಗಲ್ಲ ಸರ್ ಇವತ್ತಿನ ಪ್ರಪಂಚದಲ್ಲಿ ಸರ್. ಅದಕ್ಕೆ ತುಂಬ ನಾವು ಬೆಲೆ ಕೊಡಲೇಬೇಕು ಸರ್ ಸರಸ್ವತಿಗೆ. ಪೇಡೆ ಬೀದಿ ಸೋಮಶೇಖರ್, ಸಮಾಜ ಸೇವಕರು, ಮಂಡ್ಯ. ಸರ್ ಮಕ್ಕಳನ್ನ ಎಜುಕೇಷನ್ನ ಮಾಡಿಸ್ಬೇಕು, ಆದರೆ ಅದನ್ನೇ ಒಂದು ಯಂತ್ರವಾಗಿ ಉಪಯೋಗಿಸ್ಕೋಬಾರ್ದು. ಇವತ್ತಿನ ಒಂದು ಪೊಸಿಷನಲ್ಲಿ ಮಕ್ಕಳುಗಳಿಗೆ ವಿದ್ಯಾಭ್ಯಾಸ ಅಂತಕ್ಕಂಥದ್ದು ಮಹತ್ವ ಕೊಡಬೇಕು, ಅದೊಂದು ದೊಡ್ಡದು. ಇದನ್ನು ಬೇರೆ ಮಕ್ಕಳು 18 ವರ್ಷ ಮೀರಿದ ಮೇಲೆ ಅವರ ಸ್ವತಂತ್ರ ಬಿಡಬೇಕು. ಇತರೆ ಫೀಲ್ಡ್ಗಳಿಗೂ ಕೂಡ ಒಳ್ಳೆ ಇವತ್ತಿನ ಪರಿಸ್ಥಿತಿಯಲ್ಲಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳಿವೆ. ಒಂದು ಕೈಗಾರಿಕೆ ಇರ್ಬೋದು, ಮತ್ತೊಂದು ಪ್ರತಿಯೊಂದು ನಾನಾ ರೀತಿ ಇದೆ. ಅಂಥ ಫೀಲ್ಡ್ಗಳಿಗೆಲ್ಲ ಬಿಟ್ಕೊಡ್ಬೇಕು. ಬರೀ ಸರ್ಕಾರಿ ಕೆಲಸಕ್ಕೋಸ್ಕರನೇ ಉಪಯೋಗಿಸ್ಕೊಂಡು ಬರೀ ಜೀವನ ಅಂತಕ್ಕಂಥದ್ದೇ ಮಹಾ ದೊಡ್ಡದಾಗಿ ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಂಜುಂಡಯ್ಯ, ಮಂಡ್ಯ. ಇವತ್ತು ನಮ್ಮ ದೇಶದಲ್ಲಿ ವಿದ್ಯಾವಂತರಾಗಬೇಕು. ಎಲ್ಲ ಮಕ್ಕಳುಗಳು ವಿದ್ಯಾವಂತರಾದ್ರೆ ಇವತ್ತು ದೇಶದಲ್ಲಿ ಒಂದು ಸ್ವಲ್ಪ ತಿಳುವಳಿಕೆ ಬರೋದು, ಮತ್ತು ಅವರು ಒಂದು ಮುಂದೆ ಅವ್ರ ಜೀವನಕ್ಕೂ ಒಂದು ಒಳ್ಳೆಯದಾಗಬೇಕು ಅಂತಂದರೆ ಇವತ್ತಿನ ಇದರಲ್ಲಿ ಮಕ್ಕಳೆಲ್ಲ ವಿದ್ಯಾವಂತರಾಗಬೇಕು ಅನ್ನೋ ಆಸೆ ಎಲ್ಲ ತಂದೆ ತಾಯಿಗಳಿಗೂ ಇರುತ್ತೆ. ಅದು ನಮ್ಮ ಹಕ್ಕು. ಯಾಕೆ ಅಂತಂದರೆ ನಮ್ಮ ಮಕ್ಕಳುಗಳು ನಾವು ಎಷ್ಟು ಮುತುವರ್ಜಿಯಾಗಿ ಬೆಳೀತಾ ಇದ್ದೀವೋ ಹಾಗೆ ನಮ್ಮ ಮಕ್ಕಳುಗಳನ್ನ ನಾವು ಚೆನ್ನಾಗಿ ಬೆಳೆಸ್ಬೇಕು. ನಮ್ಮ ಮಕ್ಕಳುಗಳು ಒಳ್ಳೆ ವಿದ್ಯಾವಂತರಾಗಬೇಕು, ಒಳ್ಳೆ ಇದಾಗಿ ಬೆಳಿಬೇಕು, ಒಳ್ಳೆ ಸ್ಕೂಲಲ್ಲಿ ಓದಬೇಕು, ಮತ್ತು ಅವರು ಒಳ್ಳೆ ಎಜುಕೇಟೆಡ್ ಆಗಿ ಅವರು ಒಳ್ಳೆ ಕೆಲಸಕ್ಕೋಗಿ ಸಂಬಳ ತಂದು ನಮಗೆ ಇದು ಮಾಡಬೇಕು ಅನ್ನೋ ಆಸೆ ಎಲ್ಲ ತಂದೆ ತಾಯಿಗಳಿಗೂ ಇರ್ತದೆ. ಅಷ್ಟೇ ತಂದೆ ತಾಯಿ ಇರೋದ್ರಿಂದ ಇವತ್ತಿನ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸೋದು ಬರೀ ಒಳ್ಳೆಯದು. ಮಕ್ಕಳುಗಳೆಲ್ಲ ಚೆನ್ನಾಗಿರ್ಬೇಕು. ಹಾಂ, ಬರೀ ಓದುವ ಯಂತ್ರವಾಗಿ ಅವ್ರು ಓದಬೇಕು, ಒಂದು ಕೆಲಸ ತಗೋಬೇಕು, ಒಂದು ಇದಕ್ಕೆ ಹೋಗ್ಬೇಕು. ಅಂದರೆ ಒಂದು ದೇಶದಲ್ಲಿ ಒಂದು ರಾಜಕೀಯ ಆಗಿರ್ಬೋದು, ಇಲ್ಲ ಒಂದು ಸಾಮಾಜಿಕ ಕಳಕಳಿ ಆಗಿರ್ಬೋದು, ಇಲ್ಲ ಒಂದು ಸಮಾಜ ಸೇವೆ ಆಗಿರ್ಬೋದು, ಯಾವುದನ್ನು ಮನಸ್ಸಿಗೆ ತುಂಬಲ್ಲ. ಇದಕ್ಕೆ ನೀವೇನು ಹೇಳ್ತೀರ, ಅವ್ರಿಗೇನು ಸಲಹೆ ಕೊಡ್ತೀರಾ? ಈ ದೇಶದಲ್ಲಿ ಅದು ಜೀವಿಸಕ್ಕೆ ಎಲ್ಲವೂ ಬೇಕು. ಅದು ವಿದ್ಯಾವಂತರಾಗಬೇಕು ಸರಿ, ಆದರೆ ವಿದ್ಯಾವಂತರಾಗ್ಬಿಟ್ಟು ನೀವು ಪೂರ್ತಿ ಮಕ್ಕಳಿಗೆ ಬೆಳಿಗ್ಗೆಯಿಂದ ರಾತ್ರಿ ಗಂಟಲು ಓದಿಸೋದೇ ಆಗಲಿ, ಅವ್ರಿಗೆ ಇದು ಮಾಡೋದೇ ಆಗಲಿ, ಅದಕ್ಕೆ ಹೋಗು ಇದಕ್ಕೆ ಹೋಗು ಅನ್ನೋದೇ ಆಗಲಿ, ಹಿಂಸೆ ಕೊಡೋದು ಅಂಥದ್ದು ಚೆನ್ನಾಗಿರಲ್ಲ. ಮಕ್ಕಳುಗಳಿಗೂ ಸ್ವಲ್ಪ ಫ್ರೀ ಬಿಡಬೇಕು, ಅವರು ವಿದ್ಯಾವಂತರಾಗಬೇಕು, ಆದರೆ ಅವರ ಮನಸ್ಸಿಗೂ ಸ್ವಲ್ಪ ಫ್ರೀ ಬಿಟ್ಟು ಅವರು ಒಂದು ಮನಸ್ಸಿನಲ್ಲಿ ಒಂದು ಉತ್ತಮವಾದಂಥ ಒಂದು ಮನೋರಂಜನೆ ಬರುವಂಥ ಮಕ್ಕಳುಗಳಿಗೂ ಬೇಕು. ಇವತ್ತಿನ ಮಕ್ಕಳೆಲ್ಲ ಎಲ್ಲ ಬರೀ ವಿದ್ಯಾವಂತರಾಗಿ ಬರೀ ಇದು ಓಡೋ ಇದು ಮಾಡೋದೇ ಅಲ್ಲ, ಎಲ್ಲ ಥರದಲ್ಲೂ ಅವ್ರು ಬರೋದು ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಇಂದಿನ ಮಕ್ಕಳನ್ನು ತಂದೆ ತಾಯಿಗಳು ಓದುವ ಯಂತ್ರವಾಗಿ ಸೃಷ್ಟಿಸ್ಬೇಕು ಅಂದರೆ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಒಂದು ದೇಶಭಕ್ತಿ ಆಗಲಿ, ಒಂದು ರಾಜಕೀಯದಲ್ಲಾಗಲಿ, ಒಂದು ಸಮಾಜ ಸೇವೆಯಲ್ಲಾಗಲಿ ತೊಡಗಿಸ್ಕೊಳಕ್ಕೆ ಅವಕಾಶ ಕೊಡಲ್ಲ. ಒಬ್ಬ ವಿದ್ಯಾರ್ಥಿ ಓದಬೇಕು, ಅಥ ಕೆಲಸ ತಗೋಬೇಕು, ನಂತರ ಆತಗೆ ಒಂದು ಕೆಲಸ ಮಾಡಿ ಒಂದು ಜೀವನ ಮುಗಿಸ್ಬೇಕು ಅನ್ನೋದು ಒಂದು ಅಜೆಂಡಾ ಆಗ್ಬಿಟ್ಟಿದೆ. ಇದಕ್ಕೆ ನೀವು ಏನು ಹೇಳ್ತೀರಾ, ಚೆನ್ನ ತಂದೆ ತಾಯಿಗಳಿಗೆ ಮಾರ್ಗದರ್ಶನ? ಇದು ಒಪ್ಪೋ ಮಾತು ಅನ್ಸಲ್ಲ. ಯಾಕೆ ಅಂದರೆ ಎಲ್ಲರೂ ಸತ್ಪ್ರಜೆ ಆಗಲಿ ಅಂತಲೇ ತನ್ನ ತಂದೆ ತಾಯಿಗಳು ಬಯಸುವಂಥದ್ದು, ಎಲ್ಲ ತಂದೆ ತಾಯಿಗಳು ಒಳ್ಳೆ ಮಕ್ಕಳಾಗಲಿ ಅಂತಲೇ ಬಯಸೋದು, ಯಾರು ಸ್ವಾರ್ಥಕ್ಕೆ ಬಳಸ್ಕೋಬೇಕು ಅಂತ ಅನ್ನೋದೇ ಇಲ್ಲ. ಯಾಕೆ ಮಕ್ಕಳನ್ನ ಓದಿಸ್ಬೇಕು ಅಂತ ನಿಸ್ವಾರ್ಥ ಸೇವೆಯಿಂದ ಕೇಳ್ತಾರೆ ಅಂದರೆ, ಅವರು ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡ್ರೆ ಒಂದು ಕುಟುಂಬನ ನೀಟಾಗಿ ಕಟ್ಕೊಂಡು ನಿರ್ವಹಿಸ್ಕೊಂಡು ಹೋಗ್ಬೋದು. ಪ್ರತಿಯೊಬ್ಬ ಪ್ರಜೆಯು ತನ್ನ ಕುಟುಂಬನ ನಿರ್ವಹಿಸ್ತಾ ಹೋದರೆ ಹಾಗೆ ರಾಜ್ಯ ಆಗಿರ್ಬೋದು, ದೇಶ ಆಗಿರ್ಬೋದು ಕಟ್ಟುತ್ತರಲ್ಲಿ ಸಹಾಯಕವಾಗುತ್ತದೆ. ಹಾಗಾಗಿ ಪ್ರತಿಯೊಬ್ಬ ಪ್ರಜೆಯು ತನ್ನದೇ ಆದ ಕೆಲಸ ಕಾರ್ಯಗಳನ್ನ ನಿರ್ವಹಿಸೋಕ್ಕೆ ಒಳ್ಳೆ ಜ್ಞಾನವನ್ನು ಪಡ್ಕೊಂಡು ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳಿ, ಒಂದು 4 ಜನಕ್ಕೆ ಮಾದರಿಯಾಗಲಿ ಅನ್ನೋ ಒಂದು ಉದ್ದೇಶ ಸದುದ್ದೇಶದಿಂದ ತಂದೆ ತಾಯಿಗಳು ಓದಿನ ಕಡೆ ಒಲವು ಜಾಸ್ತಿ ತೋರಿಸ್ತಿದ್ದಾರೆ ಅಷ್ಟೇ. ಹಾಗಾಗಿ ಯಾವುದೇ ಕಾರಣಕ್ಕೂ ಯಂತ್ರ ಏನೂ ಇಲ್ಲ. ಯಂತ್ರ ಅಂದರೆ ಈ ಟೈಮ್ಗೆ ಇದೇ ಮಾಡಬೇಕು ಅಂತ ಆಗುತ್ತೆ, ಅದು ಯಂತ್ರ ಅಲ್ಲ, ಅದು ಮನಸ್ಸು, ಅದು ಜೀವ. ಮಕ್ಕಳಲ್ಲಿ ಮನಸ್ಸಿದೆ, ಆದರೆ ತಂದೆ ತಾಯಿಗಳಲ್ಲಿ ಒಂದು ಭಯ ಇದೆ, ಏನಂದ್ರೆ ನಮ್ಮ ಮಗ ಎಲ್ಲಿ ಹಾಳಾಗ್ಬಿಡ್ತಾನೋ, ಹೊರಗಡೆ ಒಂದು ಬೇರೆ ಕಡೆ ಬೇರೆ ಚಟುವಟಿಕೆ ತೊಡಗಿಸ್ಕೊಂಡು ಎಲ್ಲಿ ಹಾಳಾಗ್ಬಿಡ್ತಾನೋ, ಆತನನ್ನು ಇದೇ ರೀತಿ ಬೆಳೆಸ್ಬೇಕು,
ಈ ಶಾಲೆಗೆ ಹೋಗ್ಬೇಕು ಬರಬೇಕು ಟ್ಯೂಷನ್ಗೆ ಹೋಗ್ಬೇಕು ಅಂತ ಮುಗಿಸ್ಬೇಕು ಆ ದಿನವನ್ನ ಅಂತ ತಂದೆ ತಾಯಿಗಳೇ ಫಿಕ್ಸ್ ಮಾಡ್ತಾ ಇರುವಂತದ್ದು. ಹಿಂದೆ ಕ್ರೀಡೆ ಆಗಿರ್ಬೋದು, ಹವ್ಯಾಸ ಆಗಿರ್ಬೋದು, ಇಂಥ ಚಟುವಟಿಕೆಗಳಿಗೆ ಹೆಚ್ಚು ಗಮನ ಹರಿಸಲ್ಲ, ಗಮನ ಹರಿಸ್ತಾರೆ. ಒಂದು ವಲಯ ಇದೆ, ಆ ವಲಯದವ್ರು ಮಾತ್ರ ಎಲ್ಲ ಚಟುವಟಿಕೆಗಳಿಗೂ ಭಾಗವಹಿಸಬೇಕಾಗ್ತದೆ. ತಳಮಟ್ಟದಿಂದ ತಕ್ಕೊಂಡಾಗ ಅವ್ರಿಗೊಂದು ಭಯ ಇರುತ್ತೆ ಏನಾಗ್ಬಿಡುತ್ತೋ ಅಂತ. ಅಂಥವ್ರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮಗುವಿನ ಆಸಕ್ತಿಯ ಮೇಲೆ ವಿದ್ಯೆ ಕಲಿತಾ ಹೋಗುತ್ತೆ. ಕಲಿದೇ ಇರೋ ಮಗುಗೆ ಏನು ಮಾಡಿದ್ರು ಕಲಿಸೋಕ್ಕಾಗಲ್ಲ. ಹಾಗಾಗಿ ಅದಕ್ಕೆ ಅವರು ಕಟ್ಟು ಕಟ್ಟಳೆಗಳನ್ನ ಹಾಕಿ ಒಂದು ನಿಯಂತ್ರಿತವಾದ ಜೀವನದಲ್ಲಿ ನಡೆಸ್ತಾ ಹೋಗ್ತಾರೆ. ಬೆಳಿಗ್ಗೆ ಅವ್ರಿಗೆ ಏನು ಕೆಲಸಗಳು ಕೊಡಬೇಕು, ಶಾಲೆಗೆ ಹೇಗೆ ಕಳಿಸ್ಬೇಕು, ಅವನು ಅಲ್ಲಿಂದ ಬಂದಮೇಲೆ ಏನು ಕೆಲಸ ಮಾಡಬೇಕು. ಹಾಗಾಗಿ ಕೆಲಸಗಳನ್ನ ನಿರ್ವಹಿಸ್ತಾ ಹೋದಾಗ ಮಗು ತನ್ನದೇ ಆದ ಕೆಲಸ ಕಾರ್ಯಗಳ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಹೋಗ್ತದೆ. ಹಿಂದಿನ ಕಾಲದಲ್ಲಿ ಇಂತಹ ಕಟ್ಟು ಕಟ್ಟಳೆಗಳಿರಲಿಲ್ಲ, ಸ್ವತಂತ್ರವಾಗಿ ಮಗು ಜೀವಿಸ್ತಿರ್ತಿದ್ದ. ಆದರೆ ಈಗ ಅದರದೇ ಆದ ನಿಯಮಗಳಿವೆ. ತಂದೆ ತಾಯಿ ಹೀಗೆ ಇರಬೇಕು ನನ್ನ ಮಗು ಅಂತ ಒಂದಷ್ಟು ಏನಾಗಿದೆ ಟೈಮ್ ಹಾಕ್ಕೊಂಡಿರ್ತಾರೆ. ಹಾಗಾಗಿ ಆ ಮಗು ಏನು ಅದು ಮೀರು ಬೆಳೆಯೋದು ಕಷ್ಟ ಅನಿಸುತ್ತೆ. ಈಗ ನೀವು ಹೇಳಿದ್ರಿ ವಲಯಗಳಿಂದಲೇ ಬೆಳೀತಾವೆ ಅಂತ, ವಲಯಗಳಿ ಅಂದರೆ ಆಸಕ್ತಿಗೆ ಮಕ್ಕಳು ಹೇಗೆ ತೊಡಿಕೋತಾವೋ ಹಾಗಾಗಿ ತೊಡಗಿಸ್ತಾ ಹೋಗ್ತಾರಷ್ಟೆ. ನನ್ನ ಹೆಸರು ಶೋಭಾ ಅಂತ. ಸರ್, ಇಂದಿನ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಓದುವ ಯಂತ್ರವಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ಬರೀ ಓದಕ್ಕೆ ಮಾತ್ರ ಸೀಮಿತ ಮಾಡ್ತಾ ಇದ್ದಾರೆ. ಹೇಳಿ ಸರ್. ಅವೊಂದು ದೇಶಭಕ್ತಿ ಆಗಿರ್ಬೋದು, ಇಲ್ಲ ಒಂದು ಸಮಾಜ ಸೇವೆ ಆಗಿರ್ಬೋದು, ಇದಕ್ಕೆ ಯಾವುದಕ್ಕೂ ತೊಡಗಿಸ್ಕೊಳಕ್ ಬಿಡ್ತಾ ಇಲ್ಲ. ಹೌದು ಸರ್. ಬಿಡ್ತಾ ಇಲ್ಲ ಅನ್ನೋದಕ್ಕಿಂತ ಮಕ್ಕಳಿಗೆ ಹೇಳ್ಕೊಡ್ತಾ ಇಲ್ಲ. ಇದಕ್ಕೆ ನೀವು ಏನು ಹೇಳ್ತೀರಾ ಸರ್ ತಂದೆ ತಾಯಿಗಳಿಗೆ? ತಂದೆ ತಾಯಿಗಳಿಗೆ ನಾವು ಹೇಳೋದು ಇಷ್ಟೇ, ದುಡಿಮೆ ಬೇಡ, ಶಿಕ್ಷಣ ಬೇಕು. ಆ ಥರ ತಂದೆ ತಾಯಿಗಳು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸನ ಕೊಡಿಸ್ಬೇಕು. ಒಂದು ಮಕ್ಕಳನ್ನ ಒಂದು ಮುಂದೆ ಅವರ ಒಂದು ಭವಿಷ್ಯನ ರೂಪಿಸ್ಕೊಳ್ಳೋಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕು ಅಂತ ನಾನು ಎಲ್ಲ ತಂದೆ ತಾಯಿಗಳಿಗೂ ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ. ಒಂದು ಇವತ್ತಿನ ಮಂದಿಗಳೇ ಮುಂದಿನ ಪ್ರಜೆಗಳು, ಅವರವ್ರ ಭವಿಷ್ಯ ಹೇಗಾಗಿರುತ್ತೆ ಆ ದುಡಿಮೆ ಬೇಡ, ಆ ಒಂದು ಶಿಕ್ಷಣಕ್ಕೆ ಕಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಾನು. ಮಕ್ಕಳನ್ನ ತಂದೆ ತಾಯಿಗಳು ಓದುವ ಯಂತ್ರವಾಗಿ ಬಳಸ್ತಾ ಇದ್ದಾರೆ ಅಂತಾರೆ, ನಿಮ್ಗೇನು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮಕ್ಕಳು ಬರೀ ಓದೋ ಯಂತ್ರ ಹಾಕಬಾರ್ದು. ಮಕ್ಕಳು ಬರೀ ಓದುವ ಬರೀ ಯಂತ್ರನೇ ಹಾಕ್ಬಿಟ್ರೆ ಮಕ್ಕಳು ಆಟ ಪಾಠ ಅವುಗಳೆಲ್ಲ ಕಲಿಯೋದು ಯಾವಾಗ? ಮಕ್ಕಳು ಆಟದ ಜೊತೆಗೆ ಪಾಠ, ಈಗ ಯಾವ್ದಾರ ಒಂದು ಆಟ ಆಡ್ತಾ ಇರ್ತಾರೆ ಅದ್ರ ಜೊತೆಗೆ ಅವರು ಕಲಿಯೋಂಗೆ ಆಸಕ್ತಿ ಇರಬೇಕೇ ಹೊರತು ಬರೀ ಯಾವಾಗಲೂ ಓದ್ ಪುಸ್ತಕದ ಹುಳು ಹಾಕಬಾರ್ದು. ಪುಸ್ತಕದ ಹುಳು ಹಾಗೆ ಅವ್ರು ನಾವು ತಂದೆ ತಾಯಿಗಳು ಬರೀ ಓದಲೇಬೇಕು ಅಂತೇಳಿ ಅವ್ಗಳು ಒತ್ತಡ ಇರಿದಾಗ ಅವು ಮೈಂಡು ಸ್ವಲ್ಪ ಇದಾಗುತ್ತೆ. ಅವಕ್ಕೆ ಸ್ವಲ್ಪ ಆಟ ಪಾಠ ಜೊತೆಗೆ ಓದೋದನ್ನು ಕಲಿಸ್ಬೇಕು ಅಂತ ನನ್ನ ಅನಿಸಿಕೆ. ಮಕ್ಕಳನ್ನ ಈಗ ಆಟೋಗಳ ಜೊತೆ ಎತ್ತಿ ಬೆಳಿಬೇಕು, ಇತರ ಸಾಂಸ್ಕೃತಿಕ ಚಟುವಟಿಕೆಗಳ ಜೊತೆ ಇರಬೇಕು, ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಇರಬೇಕು, ಜೊತೆಗೆ ಓದಬೇಕು. ಅದ್ರ ಮುಖಾಂತರನೇ ಓದೋಕ್ಕೆ ಅವ್ರಿಗೆ ನಾವು ಮನ ತಲೆ ತುಂಬಿಸ್ಬೇಕೇ ಹೊರತು ಬರೀ ಓದು ಓದು ಅಂತಲೇ ಓದೋ ಯಂತ್ರನಾಗಿ ಮಾಡಬಾರ್ದು ಅನ್ನೋದು ನನ್ನ ಅನಿಸಿಕೆ. ಬರೀ ಅಂಕಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ ಅನಿಸ್ತಾ ಇಲ್ವಾ ನಿಮಗೆ? ಇದು ಬರೀ ಅಂಕ ಈಗಿನ ಶಿಕ್ಷಣ, ಈಗ ತಂದೆ ತಾಯಿಗಳು ಬರೀ ಮಕ್ಕಳ ಮೇಲೆ ಈ ಥರ ಓದಲೇಬೇಕು ಅಂತ ಒಂದು ದಬ್ಬಾಳಿಕೆ ಹಾಕ್ತಾರಲ್ವಾ, ಅದು ಅವರ ಒಂದು ಇದು. ನನ್ನ ಒಂದು ಪ್ರೆಸ್ಟೇಜ್ ಈಗ ಬರಬೇಕು, ನನ್ನ ಮಕ್ಕಳು ಬರೀ ಅಂಕನೇ ತೆಗಿಬೇಕು ಅಂತೇಳಿ. ಆದರೆ ಈ ಜೊತೆಗೆ ಬೇರೆ ಆಕ್ಟಿವಿಟೀಸ್ಗಳಿರ್ತಾವಲ್ಲ, ಯಾವಾಗ ಕಲಿತಾವೆ ಮಕ್ಕಳುಗಳು? ಬರೀ ಓದೋ ಯಂತ್ರ ಆಗಬಾರ್ದು. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈಗ ತಂದೆ ತಾಯಿಗಳು? ಈಗ ತಂದೆ ತಾಯಿಗಳು ನಾನು ಹೇಳೋದಿಷ್ಟೇ, ಮಕ್ಕಳನ್ನ ಆಟ ಆಡೋಕ್ಕೂ ಬಿಡಬೇಕು, ಮಕ್ಕಳನ್ನ ಜನಗಳ ಮಕ್ಕಳ ಜೊತೆಲಿ ಬೆರೆಯೋಕ್ಕೂ ಬಿಡಬೇಕು, ಅದ್ರ ಜೊತೆಲಿ ಪಾಠನ ಕಲಿಬೇಕು, ಮತ್ತು ಶಿಕ್ಷಣನ ಚೆನ್ನಾಗಿ ಕೊಟ್ಟು ಅವು ಅಂಕ ಬರೋಂಗೂ ನೋಡ್ಕೋಬೇಕು ನಾವು. ನಿಮ್ಮ ಎಲ್ಲ ರೀತಿ ನನ್ನ ಹೆಸರು ಜಯಲಕ್ಷ್ಮಮ್ಮ ಅಂತೇಳಿ ನಾವು ನಂಗೆ ನೋಡಿದ್ದಾರೆ. ಹೇಳಿ. ಪ್ರಸ್ತುತ ಪೋಷಕರು ಮಕ್ಕಳನ್ನು ಓದುವ ಯಂತ್ರಗಳನ್ನಾಗಿ ತಯಾರು ಮಾಡ್ತಾ ಇದ್ದಾರೆ ಅನಿಸುತ್ತಾ? ಅನಿಸುತ್ತೆ. ಅದು ಸಮಾಜಕ್ಕೆ ಮಾರಕನ, ಹೇಗೆ ನಿಮ್ಮ ಅಭಿಪ್ರಾಯ ಅದರಲ್ಲಿ? ಅದು ಮಾರಕನೇ ಸರ್. ಹೇಗೆ? ಹೇಗೆ ಅಂದರೆ ವಿದ್ಯಾರ್ಥಿಗಳು ಬರೀ ಓದೋದ ಕಡೆ ಗಮನ ಕೊಡ್ತಾ ಇದ್ದಾರೆ, ಕೊಡೋಂಗೆ ಮಾಡ್ತಾರೆ, ಅವರ ಸಂಸ್ಕಾರಗಳನ್ನು ನಿಯಮಗಳನ್ನ ಮರೀತಾ ಇದ್ದಾರೆ. ಒಟ್ಟಾರೆ ಸಮಾಜದಲ್ಲಿ ಏನಾಗ್ತಿದೆ ಅಂದರೆ ಅನುಕರಣೆ ಜಾಸ್ತಿ ಆಗ್ತಾ ಇದೆ. ಯಾವ ರೀತಿ ಅಂದರೆ ಅವ್ರ ಮಗ ಒಂದು ಖಾಸಗಿ ಶಾಲೆಯಲ್ಲಿ ಓದ್ತಾ ಇದ್ದಾನೆ, ಇವ್ರ ಮಗ ಖಾಸಗಿ ಶಾಲೆಯಲ್ಲಿ ಇಷ್ಟು ಡೊನೇಷನ್ ಕೊಟ್ಟು ಓದ್ತಾ ಇದ್ದಾನೆ, ನಮ್ಮ ಮಕ್ಕಳು ಯಾವುದೋ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ, ಅದಕ್ಕೆ ಪ್ರಯೋಜನ ಆಗೋದಿಲ್ಲ. ಏನಾದರೂ ಮಾಡಿ ಅವನು ಓದಬೇಕು, ಪ್ರತಿನಿತ್ಯ ಓದಬೇಕು, ಹೋಗು ಟ್ಯೂಷನ್ಗೆ ಹೋಗು, ಶಾಲೆಗೆ ಹೋಗು, ಬೇರೆ ಯಾವುದೋ ಕೆಲಸ ಬೇಡ ಅನ್ನೋ ಮಟ್ಟಕ್ಕೆ ಅವನ ಸಂಸ್ಕಾರ ವಿನಯತೆಯನ್ನು ಮರಿತಾ ಮರಿತಾ ವಿದ್ಯಾರ್ಥಿ
ಓದು ಓದು ಅನ್ನೋಾಗಿ ಒಂದು ಯಾಂತ್ರಿಕ ಜೀವನವನ್ನು ಪರಿವರ್ತನೆ ಮಾಡಿಬಿಟ್ಟಿದ್ದಾರೆ ತಂದೆ ತಾಯಿಗಳು. ಹಾಗಾದರೆ ಯಾವ ರೀತಿ ಅವ್ರಿಗೆ ಏನು ಸಲಹೆ ಕೊಡ್ತೀರಿ ಪೋಷಕರು ನೀವು? ಅವ್ರು ಯಾವ ರೀತಿ ಸಲಹೆ ಅಂದರೆ ಓದೋದ್ರ ಜೊತೆಗೆ ವಿನಯವನ್ನು ಕಲಿಬೇಕು, ಜೊತೆಗೆ ಸಂಸ್ಕಾರಗಳನ್ನ ಒಬ್ಬ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅದನ್ನು ಕಲಿತಾ ಹೋಗಬೇಕು. ಜೊತೆಗೆ ಈಗ ಓದ್ಬಿಟ್ಟು ಅವು ಊರು ಟೈಪ್ ಊರು ಹೊಡೆದು ಓದ್ಬಿಟ್ಟು ಅವರು ಐ ಮೆರಿಟ್ ತೊಗೊಂಡ್ರು ಏನೋ ವಿನಯ ಜೊತೆಗೆ ಸಂಸ್ಕಾರ ಇಲ್ಲ ಅಂದರೆ ಅವನು ಅದು ಪ್ರಯೋಜನ ಆಗೋದಿಲ್ಲ. ಆದರೆ ಯಾವ ಥರ ಶಿಕ್ಷಣ ತಗೋಬೇಕು ಅಂತ ಹೇಳ್ತೀರಿ? ಜೊತೆಗೆ ಅವನು ಪರಿಸರದಲ್ಲಿ ನೈತಿಕ ಶಿಕ್ಷಣ ಜೊತೆ ತಗೋಬೇಕಾಗ್ತದೆ. ಅಂತ ನೈತಿಕ ಶಿಕ್ಷಣವನ್ನು ತೆಗೆದುಕೊಂಡ್ರೆ ಅವನು ಸಮಾಜದಲ್ಲಿ ಯಾವ ರೀತಿ ಬದುಕ್ಬೋದು, ಶಿಕ್ಷಣ ಜೊತೆಗೆ ಅದು ಇದ್ದರೆ ಸಮಾಜದಲ್ಲಿ ಯಾವ ಸಮಾಜದ ಸ್ಥಾನಮಾನ ಸಿಗುತ್ತೆ ಅಂತ ಕಲ್ತ್ಕೊಳ್ತಾನೆ. ನಾವು ಇದನ್ನು ಉರು ಓಡ್ಕೊಂಡು ಓದ್ಕೊಂಡು ಹೋದರೆ ಇದೆಲ್ಲನೂ ಮರ್ತುಬಿಡ್ತಾನೆ, ಅವನು ಪುಸ್ತಕಕ್ಕೆ ಮಾತ್ರ ಸೀಮಿತ ಆಗ್ತಾನೆ. ಡೈಲಿ ಏನು ಅದನ್ನು ಹೋಗಬೇಕು ಶಾಲೆಗೆ, ಅಲ್ಲಿ 3-4 ಗಂಟೆಯಿಂದ ಪಾಠ ಕೇಳಬೇಕು, ಪುನಃ ಬರಬೇಕು. ಇದು ಸಮಾಜದಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ? ಸಮಾಜದಲ್ಲಿ ಅವನು ಬೇರೆ ಕಡೆ ಗಮನ ಕೊಡೋದಿಲ್ವಲ್ಲ, ಅದೇ ಪುಸ್ತಕದ ಹುಳ ಆಗ್ಬಿಟ್ಟಿರ್ತಾನೆ. ನೆರೆಹೊರೆ ನೋಡೋದಿಲ್ಲ, ಪರಿಸರ ನೋಡೋದಿಲ್ಲ. ಅವನು ತನ್ನಂತರದಲ್ಲಿ ಒಂದು ತಂದೆ ತಾಯಿ ಆಸೆ ಯಾವ ರೀತಿ ಆಗಿರುತ್ತೆ ಅಂದರೆ ಓದ್ಬಿಟ್ಟು ಯಾವುದೋ ಒಂದು ಉದ್ಯೋಗ ಹೇಳಿದ್ಬಿಡ್ಬೇಕು, ಉದ್ಯೋಗ ಹೇಳಿದ್ಬಿಟ್ಟು ನಾವು ವೃದ್ಧ ಆದಾಗ ಅವ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಭಾವನೆ ಇರ್ತದೆ ಎಲ್ಲ ತಂದೆ ತಾಯಿನಲ್ಲಿ. ಈಗ ಓದೇ ಉದ್ಯೋಗ ಮಾಡಿಕೊಂಡೇ ನಾವು ಜೀವನ ಮಾಡಬೇಕು ಅಂತೇನಿಲ್ಲ. ಅವ್ನು ನೈತಿಕ ಶಿಕ್ಷಣ ಕಲಿತು ಬೇರೆ ಬೇರೆ ಅವನಲ್ಲಿ ಬೇರೆ ಬೇರೆ ತರಹದ. ನಿಮ್ಮ ಹೆಸರು? ಗೋವಿಂದ ರಾಜು. ನಾನು ಶಿಕ್ಷಕ ಡಾಕ್ಟರ್ B.R. ಅಂಬೇಡ್ಕರ್ ವಸತಿ ಶಾಲೆ ಡೆವಲಪರ್. ನೋಡಿದ್ರಲ್ಲ ವೀಕ್ಷಕರೇ, ಜನಸಾಮಾನ್ಯರು ತಮ್ಮ ಅಭಿಪ್ರಾಯವನ್ನು ಹೇಗೆಲ್ಲ ವ್ಯಕ್ತಪಡಿಸಿದ್ರು ಅಂತ. ಅದೇನೇ ಇರಲಿ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬುದನ್ನು ನಾವು ಮರೆಯಬಾರದು. ಮಕ್ಕಳಿಗೆ ನಮ್ಮ ದೇಶದ ಬಗ್ಗೆ ಅರಿವು ಮೂಡಿಸುವ ಕೆಲಸ ತಂದೆ ತಾಯಿಗಳೇ ಮಾಡಬೇಕು. ಇದಾಗಿತ್ತು ಈ ದಿನದ ಜನಧ್ವನಿ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ವಿಭಿನ್ನ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಕಾವೇರಿ TV, ಜನಮನದ ಪ್ರತಿಬಿಂಬ.